ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಕ್ಕೂಟ ಸಂಘಗಳ ಪೂರ್ವಭಾವಿ ಸಭೆ. ಗದಗ್ ಜಿಲ್ಲೆ ಪ್ರವಾಸಿ ಮಂದಿರದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್, ಶಿವರಾಜ್ಕುಮಾರ್ ಯುವ ರಾಜ್ಕುಮಾರ್, ದಿವಂಗತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟ ಸಂಘದ ಪೂರ್ವಭಾವಿ ಸಭೆ ಹಾಗೂ ಅಗಲಿದ ಗದಗ್ ಜಿಲ್ಲಾ ಅಧ್ಯಕ್ಷ ಮಂಜು ಕೊಟ್ಟೂರ್ ಹಾಗೂ ಮೈಸೂರು ಜಿಲ್ಲಾ ಅಧ್ಯಕ್ಷ ರವಿಚಂದ್ರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರಾಮು ಬಳ್ಳಾರಿಯವರು ಎಲ್ಲರನ್ನೂ ಸ್ವಾಗತ ಮಾಡಿ ಮಾತನಾಡಿ, ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟ ಸಂಘವು ಬಡವರಿಗೆ ಸಹಾಯ ಮಾಡುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳಲ್ಲಿ ಇರುವ ದುಶ್ಚಟಗಳನ್ನು ಬಿಡಿಸಲು ಮತ್ತು ಕನ್ನಡಕ್ಕಾಗಿ ಹೋರಾಡುವ ಗುಣವನ್ನು ಬೆಳೆಸಬೇಕೆಂದು ತಿಳಿಸಿದರು. ನಂತರ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಉಪಾಧ್ಯಕ್ಷರಾದ ಶಿವರಾಜ್ ಮುತ್ತಣ್ಣ ಅವರು, ನಮ್ಮ ಸಂಘಟನೆ ಮುಂದಿನ ಅಕ್ಟೋಬರ್ 29ರಂದು ಹುಬ್ಬಳ್ಳಿಯಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲು ಬಹಳ ಶ್ರಮ ವಹಿಸಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಅಲ್ಲದೆ ಮಂಜು ಕೊಟ್ಟೂರ್ ಅವರ ಮನೆಗೆ ಆರ್ಥಿಕ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಖಾದರ್ ಬಾಷಾ, ಗದಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮು ಬಳ್ಳಾರಿ, ಗದಗ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಖಾ ಬಂಗಾರ ಶೆಟ್ಟರ್, ಉಪಾಧ್ಯಕ್ಷರಾದ ಫಾತಿಮಾ ಹೊನ್ನಾಪುರ್, ನರಗುಂದ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ ಪಾಟೀಲ್, ರೋಣ ತಾಲೂಕು ಅಧ್ಯಕ್ಷರಾದ ರುದ್ರಪ್ಪ ಹೆಬ್ಬಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ 43 ಇಂಡಿಯಾ, ಗದಗ್.